ಸದ್ಯ ಶೇಖ್ ಫಾಜಿಲ್ ತಲೆಮರೆಸಿಕೊಂಡಿದ್ದಾನೆ, ಆದರೆ ಫೇಸ್ಬುಕ್ನಲ್ಲಿ ಫಾಜಿಲ್ ಫೋಟೋ ಶೇರ್ ಆಗಿದೆ. ಬೆಂಬಲಿಸಿದ್ದವರಿಗೆ ಫಾಜಿಲ್ ಧನ್ಯವಾದವನ್ನ ಫೇಸ್ಬುಕ್ನಲ್ಲಿ ತಿಳಿಸಿದ್ದಾನೆ. ಹಾಗಾದ್ರೆ ಇಷ್ಟು ದಿನ ಸಿಸಿಬಿ ಕೆಡ್ಡಾಗಿ ಬೀಳದ ಈತ ಈ ಸೋಷಿಯಲ್ ಮೀಡಿಯಾ ಅಂದ್ರೆ ಫೇಸ್ಬುಕ್ ಮುಖಾಂತರ ಸಿಕ್ಕಿ ಬೀಳ್ತಾನ ಅನ್ನೋದನ್ನ ನೋಡ್ಬೇಕು. ಶೇಖ್ ಫಾಜಿಲ್ನ ಕೆಡ್ಡಾಗೆ ಅಧಿಕಾರಿಗಳು ಬೀಳಿಸ್ತಾರ, ಸಿಸಿಬಿಯಿಂದ ಫಾಜಿಲ್ ಬಂಧನವಾಗುತ್ತಾ ಅನ್ನೋದನ್ನ ನೋಡ್ಬೇಕು. ಇಷ್ಟು ದಿನ ಈತ ತಲೆಮರೆಸಿಕೊಂಡಿದ್ದ, ಆದ್ರೆ ಫೇಸ್ಬುಕ್ನಲ್ಲಿ ಈತ ಈಗ ಪ್ರತ್ಯಕ್ಷನಾಗಿದ್ದಾನೆ. ಅಷ್ಟೇ ಅಲ್ಲ, ತನಗೆ ಯಾರೆಲ್ಲ ಸಪೋರ್ಟ್ ಮಾಡಿದ್ದಾರೆ ಅವರಿಗೆ ಥ್ಯಾಂಕ್ಸ್ ಅಂತ ಆತ ಬರ್ಕೊಂಡಿದ್ದಾನೆ. ಹಾಗಾಗಿ ಈ ಒಂದು ಪೋಸ್ಟ್ನ ಮುಖಾಂತರ, ಫೋಟೋ ಮುಖಾಂತರ ಈತನನ್ನ ಪತ್ತೆ ಹಚ್ಚುತ್ತಾ ಹಾಗಾದ್ರೆ ಸಿಸಿಬಿ ಅನ್ನೋದನ್ನ ನೋಡ್ಬೇಕು. ಇಷ್ಟು ದಿನ ಸಿಸಿಬಿ ಅಧಿಕಾರಿಗಳು ಈತನಿಗೋಸ್ಕರ ಹುಡುಕಾಟವನ್ನ ನಡೆಸ್ತಾ ಇದ್ರು. ಯಾಕಂದ್ರೆ ಡ್ರಗ್ಸ್ ಕೇಸಲ್ಲಿ ಈತ ಕೂಡ ಒಬ್ಬ ಪ್ರಮುಖ ಆರೋಪಿ ಆಗಿದ್ದ. ಆದ್ರೆ ಯಾವಾಗ ಈತನ ಹೆಸರು ತಗಲಾಕೊಳ್ತು ಕೇಳುವಂತು, ಈತ ಆ ಟೈಮ್ನಿಂದಲೂ ಕೂಡ ಪರಾರಿ ಆಗಿದ್ದ, ಅಂದ್ರೆ ತಲೆಮರೆಸಿಕೊಂಡಿದ್ದ. ಆದ್ರೆ ಈತ ಫೇಸ್ಬುಕ್ನಲ್ಲಿ ಈಗ ಪ್ರತ್ಯಕ್ಷವಾಗಿರೋದ್ರಿಂದ ಅಧಿಕಾರಿಗಳಿಗೆ ಒಂದು ಹಿಂಟ್ ಅಂತೂ ಸಿಕ್ಕಿರುತ್ತೆ ಈತ ಎಲ್ಲಿರ್ತಾನೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಸೋಷಿಯಲ್ ಮೀಡಿಯಾನ ಈ ಒಂದು ಫೋಟೋ ಮತ್ತೆ ಆತ ಬರ್ಕೊಂಡಿದ್ದಾನಲ್ಲ, ಏನು ತನ್ನನ್ನ ಬೆಂಬಲಿಸಿದವರಿಗೆ ಧನ್ಯವಾದಗಳು ಅಂತ ಈ ಪೋಸ್ಟ್ ಅನ್ನ ಹಿಡ್ಕೊಂಡೆ ತನಿಖೆಯನ್ನ ಯಾವ ತರ ಮುಂದುವರೆಸ್ತಾರೆ ಅನ್ನೋದನ್ನ ನೋಡ್ಬೇಕಾಗುತ್ತೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಹರ್ಷ. ಹರ್ಷ, ಇಷ್ಟು ದಿನ ತಲೆ ಮರೆಸ್ಕೊಂಡಿದ್ದ, ಆದ್ರೆ ಫೇಸ್ಬುಕ್ನಲ್ಲಿ ಈಗ ಪ್ರತ್ಯಕ್ಷನಾಗಿದ್ದಾನೆ, ಫೋಟೋ ಹಾಕ್ಬಿಟ್ಟು ಬೆಂಬಲಿಸಿದವರಿಗೆ ಥ್ಯಾಂಕ್ಸ್ ಅಂತ ಹೇಳಿದ್ದಾನೆ. ಬಹುಶಃ ಇದೊಂದು ದೊಡ್ಡ ಪ್ರೂಫ್ ಆಗುತ್ತೆ ಅಧಿಕಾರಿಗಳಿಗೆ ಹಿಡಿಯೋದಕ್ಕೆ. ಅಂದ್ರೆ ಏನ್ ಬರ್ಕೊಂಡಿದ್ದಾನೆ ಆತ ಫೇಸ್ಬುಕ್ ಅಲ್ಲಿ? ಅಶಾ, ನಿಮ್ ವಾಯ್ಸ್ ಕರೆಕ್ಟ್ ಆಗಿ ರೀಚ್ ಆಗ್ತಿಲ್ಲ, ಮತ್ತೊಮ್ಮೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತೀವಿ. ಸೋಷಿಯಲ್ ಮೀಡಿಯಾದಲ್ಲಿ ಈಗ ಪ್ರಮುಖ ಆರೋಪಿ ಶೇಖ್ ಫಾಜಿಲ್ ಪ್ರತ್ಯಕ್ಷನಾಗಿದ್ದಾನೆ. ಡ್ರಗ್ಸ್ ಕೇಸಲ್ಲಿ ಸಿಸಿಬಿ ಅಧಿಕಾರಿಗಳಿಗೆ ಈತ ಬೇಕಾಗಿದ್ದ, ಬಟ್ ಯಾವಾಗ ಈತನ ಹೆಸರು ಕೇಳ್ಬಂತು ಆಗ್ಲಿಂದಲೂ ಕೂಡ ಈತ ಅಧಿಕಾರಿಗಳ ಕೈಗೆ ಸಿಕ್ಕಿರ್ಲಿಲ್ಲ, ತಲೆಮರೆಸ್ಕೊಂಡು ಓಡಾಟ ಮಾಡ್ತಾ ಇದ್ದ. ಈಗ ಫೇಸ್ಬುಕ್ನಲ್ಲಿ ಪ್ರತ್ಯಕ್ಷವಾಗಿರೋದ್ರಿಂದ ಅಧಿಕಾರಿಗಳು ಇದೇ ಜಾಡನ್ನ ಹಿಡಿದು ಯಾವ ತರ ಆತನನ್ನ ಹಿಡಿತಾರೆ ಅನ್ನೋದನ್ನ ನೋಡ್ಬೇಕಾಗುತ್ತೆ. ಇದೇ ವಿಚಾರವಾಗಿ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾ ಇದ್ರು, ಫೋನ್ ಲೈನ್ ಅಲ್ಲಿ ಜಾಯಿನ್ ಆಗಿದ್ರು ನಮ್ಮ ರಿಪೋರ್ಟರ್ ಹರ್ಷ. ಹರ್ಷ, ಪ್ಲೀಸ್ ಗೋ ಅಹೆಡ್. ಈಗ ಸ್ಯಾಂಡಲ್ವುಡ್ ಇನ್ನು ಹಲವಾರು ಮಂದಿ ಫೈನ್, ಮತ್ತೆ ನಿಮ್ಮಿಂದ ಇನ್ಫಾರ್ಮೇಶನ್ ಪಡ್ಕೊಳ್ತೀನಿ. ಥ್ಯಾಂಕ್ ಯು ಹರ್ಷ. ಶೇಖ್ ಫಾಜಿಲ್ ಈಗ ಬಂಧನ ಆಗುತ್ತಾ ಅಂತ, ಯಾಕಂದ್ರೆ ಡ್ರಗ್ಸ್ ಕೇಸಲ್ಲಿ ಈತ ಪ್ರಮುಖ ಆರೋಪಿ ಆಗಿದ್ದ, ಆದ್ರೆ ಈತ ತಲೆ ಮರೆಸ್ಕೊಂಡಿದ್ದ. ಇಲ್ಲಿ ತನಕ ಅಧಿಕಾರಿಗಳಿಗೆ ಆತನನ್ನ ಹಿಡಿಯೋದಕ್ಕೆ ಆಗಿರ್ಲಿಲ್ಲ, ಅಂದ್ರೆ ಆತನ ಸುಳಿವು ಸಿಕ್ಕಿರ್ಲಿಲ್ಲ. ಬಟ್ ಇವಾಗ ಫೇಸ್ಬುಕ್ನಲ್ಲಿ ಆತನೇ ಒಂದು ಪೋಸ್ಟ್ ಅನ್ನ ಇವಾಗ ಹಾಕಿದ್ದಾನೆ, ತನ್ನನ್ನ ಬೆಂಬಲಿಸಿದವರಿಗೆ ಧನ್ಯವಾದ ಅಂತ. ಅಂದ್ರೆ ಯಾವ ಅರ್ಥದಲ್ಲಿ ಈತ ಹಾಕಿದ್ದಾನೆ ಅನ್ನೋದನ್ನೆಲ್ಲ ಆತನೇ ಹೇಳಬೇಕಾಗತ್ತೆ, ಇದಕ್ಕೆ ಸಮರ್ಥನೆಯನ್ನು ಕೊಟ್ಕೊಳ್ಬೇಕಾಗತ್ತೆ. ಬಟ್ ಫೇಸ್ಬುಕ್ನಲ್ಲಿ ಆತ ಪ್ರತ್ಯಕ್ಷವಾಗಿರೋದ್ರಿಂದ ಬಹುಶಃ ಇದು ಈಸಿ ಆಗ್ಬೋದು ಈಗ ಸಿಸಿಬಿ ಅಧಿಕಾರಿಗಳಿಗೆ. ಇಷ್ಟು ದಿನ ಆತ ಎಲ್ಲಿದ್ದ, ಏನು ಎತ್ತ ಜಾಡು ಹಿಡಿದು ಹೊರಟರೂ ಕೂಡ ಎಷ್ಟೋ ಸಲ ಫೇಲ್ಯೂರ್ ಆಗ್ತಾ ಇತ್ತು, ಆತ ಆ ಸ್ಥಳದಲ್ಲಿ ಇರ್ತಾ ಇರಲಿಲ್ಲ. ಎಷ್ಟೋ ಪ್ರಮುಖ ಆರೋಪಿಗಳದ್ದು ಡ್ರಗ್ಸ್ ಕೇಸಲ್ಲಿ ಹಾಗೆ ಆಗಿರೋದು. ಬಟ್ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಆತ ಪ್ರತ್ಯಕ್ಷ ಆಗಿರೋದ್ರಿಂದ ಇದೇ ಜಾಡನ್ನ ಹಿಡಿದು ಅಧಿಕಾರಿಗಳು ಆತನನ್ನ ಖೆಡ್ಡಾಗೆ ಯಾವ ತರ ಬೀಳಿಸ್ತಾರೆ ಅನ್ನೋದನ್ನ ನೋಡ್ಬೇಕು.